ಈ ವಿಡಿಯೋ ಇದು ಸಂಡೆ ವ್ಲಾಗ್ ಆಗಿರುತ್ತೆ. ಸಂಡೇನಲ್ಲಿ ನಾವು ಬ್ರೇಕ್ಫಾಸ್ಟ್ಗೆ ಏನು ಮಾಡ್ತಿದ್ವಿ ಅಂತ ರೆಸಿಪಿನೇ ಫುಲ್ ವ್ಲಾಗ್ ಆಗಿರುತ್ತೆ, ಒಂದು ಸಿಂಪಲ್ ವ್ಲಾಗ್. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕರ್ಬನ್ ಸೊಪ್ಪು ಎಲ್ಲನೂ ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿದ್ದೀವಿ. ನೆಕ್ಸ್ಟು ಮೆಣಸಿನ್ಕಾಯಿನೂ ಅಷ್ಟೇ ಸಣ್ಣದಾಗಿ ಹಚ್ಚಿ ಹಾಕಿರೋದು. ಒಗ್ಗರಣೆಗೆ ಬಂದು ಜಸ್ಟ್ ಎಣ್ಣೆ ಒಂದು ನಾಲ್ಕು ಈರುಳ್ಳಿನ ಸಣ್ಣಗೆ ಹಚ್ಚಿ ಒಗ್ಗರಣೆಗೆ ಹಾಕಿರೋದು. ಇಲ್ಲಿ ನೋಡ್ತಾ ಇರ್ಬೋದು ಇದು ಗುಳಿ ಇಟ್ಟು ಕಲ್ಲು ಅಂತ ಹೇಳ್ತಾರೆ, ಇದು ನಾಸ್ತಿಕಲ್ಲು ಸಿಗುತ್ತೆ, ಕಲ್ಲಲ್ಲೂ ಸಿಗುತ್ತೆ. ಬೇಕಾದರೆ ಪರ್ಚೇಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ. ಗುಳಿ ಇಟ್ಟಂದ್ರೆ ಏನೋ ಒಂದು ಟೇಸ್ಟು, ದೊಡ್ಡದಿರುತ್ತೆ ಚಿಕ್ಕಿರುತ್ತೆ. ಇಲ್ಲಿ ಆಲ್ಮೋಸ್ಟ್ ನಾವು ಇವಾಗ ಸಣ್ಣ ಊರಿನಲ್ಲೇ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀವಿ. ನಾಲ್ಕು ಈರುಳ್ಳಿ ಹಾಕಿದ್ದೀನಿ, ಅದಕ್ಕೆ ಸ್ವಲ್ಪ ಸಾಲ್ಟಾಗಿ ಚೆನ್ನಾಗಿ ಬೇಯಿಸ್ಕೋಬೇಕು. ಆ್ಯಂಡ್ ಈ ಕಲ್ಲನ್ನ ನಾವು ಗುಳಿಟ್ ಮಾಡ್ತೀವಿ ಅನ್ನೋಕ್ಕಿಂತ ಮುಂಚೆನೆ, ಅಂದರೆ ಒನ್ ಅವರ್ ಟು ಅವರ್ ಮುಂಚೆನೆ ಈ ಥರ ಎಣ್ಣೆ ಹಾಕಿ ಚೆನ್ನಾಗಿ ನೆನೆಸಿಡಬೇಕು. ಅವಾಗ ಚೆನ್ನಾಗಿ ಬರುತ್ತೆ ನೋಡಿ. ನಾವು ಎಷ್ಟು ಆಯಿಲ್ ಹಾಕಿದ್ದೀವಿ ಅಂದರೆ ತುಂಬ, ಅಂದರೆ ತುಂಬ, ಒಂದು ಮೀಡಿಯಮ್ ಲೆವೆಲಲ್ಲಿ ಹಾಕಬೇಕು. ಸೊ ಅದಕ್ಕೆ ನಾವೇನು ಟಿಪ್ಸ್ ಫಾಲೋ ಮಾಡಿದ್ವಿ ಅಂದರೆ, ಈ ಥರ ಸ್ಮಾಲ್ ಒಂದು ಬಟ್ಟೆನ ಹರ್ಕೊಂಡು ಅದಕ್ಕೆ ಸ್ವಲ್ಪ ಹಿಟ್ಟು, ನೈಟೊಂದು ಹಿಟ್ಟಿತ್ತು, ಅದನ್ನ ಹಾಕಿ ಈ ಥರ ಉಂಡೆ ಮಾಡಿಕೊಂಡು ಅದರಲ್ಲಿ ಎಣ್ಣೆನ ಹಜ್ಜಿ ಟ್ಯಾಪ್ ಮಾಡ್ತಾ ಇದ್ವಿ. ಸೊ ನೋಡ್ತಾ ಇರ್ಬೋದಲ್ಲ, ಇದು ನಿಮಗೊಂದು ಸ್ಮಾಲ್ ಟಿಪ್ಸು. ಓಕೆನಾ, ಯಾವ ರೀತಿ ಮಾಡ್ಬೋದು ಅಂತ. ನೆಕ್ಸ್ಟ್ ಇದಾದಮೇಲೆ ಎಲ್ಲ ಇದು ನೆನೆದಾಯಿತು. ಈಗ ಅಲ್ಲೇನು ನಾವೆಲ್ಲ ಫ್ರೈ ಮಾಡ್ಕೊಂಡ್ವಲ್ಲ, ಅದು ಸೊಪ್ಪನ್ನು ಸಹ ಸ್ವಲ್ಪ ಎಣ್ಣೆಲಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಅದಾದಮೇಲೆ ಅದನ್ನ ಎತ್ತು ನಾವು ಸಂಪ್ಳಕ್ಕೆ ಹಾಕಬೇಕು. ಒಗ್ಗರಣೆಗೆ ಹಾಕಿದ್ದು ನಾವು ಕಡಲೆಬೇಳೆ, ಎಣ್ಣೆ, ಈರುಳ್ಳಿ ನಾಲ್ಕು, ಹಸಿಮೆಣಸಿನ್ಕಾಯಿ ಒಂದು 10-15 ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಹಚ್ಚಿ, ಆಮೇಲೆ ಸ್ವಲ್ಪ ಸಾಲ್ಟ್ ಹಾಕಿದ್ವಿ, ಕೊತ್ತಂಬರಿ ಕರ್ಬೇವಿನ ಸೊಪ್ಪು, ಸಬ್ಸಿಗೆ ಸೊಪ್ಪೆಲ್ಲ ಹಚ್ಚಿ ಹಾಕಿದ್ವಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಫಸ್ಟ್ ಒಬ್ಬನೇ ಹಾಕಿ ಎಲ್ಲ ಆಯಿತು, ಟ್ರಯಲ್ ಆಗೋಗಿತ್ತು. ಆಮೇಲೆ ವಿಡಿಯೋ ಮಾಡಲಿಕ್ಕೆ ಸ್ವಲ್ಪ ಬೈ ಮಿಸ್ಟೇಕ್ ಆಗಿ ಹೊರಟೋಯ್ತು. ಬಟ್ ಅದೇ ನಾನು ಹೇಗೆ ಹಾಕ್ತಿದ್ದೆ ಹಾಕಿದ್ದೀನಿ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ. ಸೊ ಅಂದರೆ ನಾವು ಇದು ಫಸ್ಟ್ ಒಬ್ಬೆ, ಅಲ್ಲಿ ನೋಡ್ತಾ ಇರ್ಬೋದು ಮೊದಲೇ ಎಣ್ಣೆ ಹಾಕಿ ಎಲ್ಲ ಚೆನ್ನಾಗಿ ಕಾಯಿಸಿಟ್ಟಿದ್ವಲ್ಲ, ಅಲ್ಲಿ ಸ್ವಲ್ಪ ಸ್ವಲ್ಪನೇ ಈ ಥರ ಗುಳಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಬೇಯಿಸಬೇಕು. ಲೋ ಫ್ಲೇಮಲ್ಲಿ ಬೇಯಿಸಿ ಮೀಡಿಯಮಲ್ಲಾದರೂ ಬೇಯಿಸಿಟ್ಟು ಮಾಡ್ಬೋದು. ಅದಕ್ಕೆ ನಾವು ಇಲ್ಲಿ ಚಟ್ನಿ, ಕೊಕೊನಟ್ ಚಟ್ನಿನ ಸೈಡ್ ಡಿಶ್ಶಾಗಿ ಮಾಡ್ಕೊಂಡಿದ್ರು, ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನೋಡ್ಬೋದು ಯಾವ ರೀತಿ ಮಾಡಾಯಿತು. ನಾ ಆಲ್ಮೋಸ್ಟ್ ಇದು ನಮಗೆ ಆ ಸಂಪ್ಳಕ್ಕೆ ಒಂದು 3-4 ಉಬ್ಬೆ ಆಗಿತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಟ್ರೈ ಮಾಡಿ ಒಂದ್ಸತಿ. ಇಷ್ಟೇ ಇಂಗ್ರೀಡಿಯೆಂಟ್ಸು. ಬ್ಯಾಟರ್ ಯಾವ ರೀತಿ ಅಂದರೆ, ಮಾಮೂಲಿ ಇಡ್ಲಿಗೋಲ್ಲ ದೋಸೆಗೋಲ್ಲ ಆ ಥರ ಮೀಡಿಯಮ್ ಬ್ಯಾಟರ್ ಇರಬೇಕು, ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಸಾಫ್ಟಾಗಿತ್ತು, ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ, ಹೊರಗಡೆ ಕ್ರಿಸ್ಪಿಯಾಗಿತ್ತು, ಒಳಗಡೆ ಸಾಫ್ಟಾಗಿತ್ತು. ಟ್ರೈ ಮಾಡಿ ಒಂದ್ಸತಿ. ಇನ್ನು ನೋಡ್ತೀರ, ಇದು ನಮ್ಮದಿದು ಲಾಸ್ಟ್ ಅಲ್ಲ, 3ನೇ ಒಬ್ಬ. ಇದು ಯಾವ ರೀತಿ ಈಸಿಗೆ ಬರಲ್ಲ ಅಂತ ಕೆಲವರು ಅಂದ್ಕೊತಾರಲ್ವಾ, ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ. ಸಂಪ್ಳನೂ ಇಲ್ಲಿ ಎಲ್ಲೂ ಇದಾಗಿಲ್ಲ, ಮತ್ತು ಎಲ್ಲೂ ಕಚ್ಕೊತನೂ ಇಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಟ್ರೈ ಮಾಡಿ, ಮಿಕ್ಕಿರೋ ಗುಳಿ ಇಟ್ಗೆನೆ, ದೋಸೆ ಇಟ್ಗೆನೆ. ಸೊ ಈ ಸ್ಮಾಲ್ ವಿಡಿಯೋ ಆ್ಯಂಡ್ ಈ ಗುಳಿ ಇಟ್ಟು ನಿಮ್ಗೆ ಏನಾದರೂ ಇಷ್ಟ ಆಯ್ತು ಅಂತ ಅನಿಸಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೇನೆ. ಬಾಯ್ ಎಲ್ಲರಿಗೂ.